ಪವರ್ ಸ್ಟೋರ್ಸ್. ಲಾಸ್ಟ್ ಟೈಮು ವಿಡಿಯೋ ಮಾಡಿದಾಗ ಆ ಹುಡುಗ ನೀವೆಲ್ಲ ಸ್ವಲ್ಪ ಕಮೆಂಟ್ಸ್ ಹಾಕಿದ್ರಿ, ನೋಡಿದೆ ಕನ್ನಡದಲ್ಲಿ ಯಾಕೆ ಮಾತಾಡಿಲ್ಲ. ಬನ್ನಿರಿ ಇವಾಗ ಕನ್ನಡದಲ್ಲಿ ಮಾತಾಡ್ಸೋಣ. ಯಾರ ಮೇಲೂ ಅಷ್ಟೊಂದು ಕೋಪ ಮಾಡ್ಕೊಳೋದು ಬೇಡ. ಅವ್ರು ಕನ್ನಡದಲ್ಲೇ ಮಾತಾಡಿದ್ರು, ನನ್ನ ಹತ್ರ ಸಿಚುವೇಶನ್ ಹೇಗಿತ್ತು ಅಂದರೆ ಬೇರೆ ಕಸ್ಟಮರ್ ಹತ್ರ ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರು, ಅದೇ ಫೋನಲ್ಲಿ ನನ್ನ ಹತ್ರ ಇಂಗ್ಲೀಷಲ್ಲೇ ಮಾತಾಡಿದ್ರು. ಅಷ್ಟೊಂದು ಅಗ್ರೆಸಿವ್ ಆಗೋದು ಬೇಡ ಬಾಯ್ಸ್. ನಾನೊಂದು ಬ್ಲ್ಯಾಕ್ ವೈಸರ್ ಬೇಕು. ಇದು ಟ್ರಾನ್ಸ್ಪರೆಂಟ್ ಇದೆಯಲ್ಲ, ಲಾಸ್ಟ್ ಟೈಮ್ ಬಂದಾಗ ಫುಲ್ ಬ್ಲ್ಯಾಕ್ ವೈಸರ್ ಅವೈಲೇಬಲ್ ಇದೆ ಇದೆಯಾ? ನೋಡಿ ಕನ್ನಡ ಬರುತ್ತೆ. ಅವ್ರು ಅವಾಗ ಯಾವುದೋ ಬೇರೆ ಕಸ್ಟಮರ್ ಜೊತೆ ಮಾತಾಡ್ತಾಯಿದ್ರು ಇಂಗ್ಲೀಷ್ನಲ್ಲಿ, ಅದೇ ಫ್ಲೋನಲ್ಲಿ ನನ್ನ ಹತ್ರ ಇಂಗ್ಲೀಷಲ್ಲಿ ಮಾತಾಡಿದ್ರು. ಸಪೋರ್ಟ್ ಮಾಡೋಣ ಎಲ್ಲರೂ ನಮ್ಮವರೇನೆ. ಮತ್ತೆ ಬ್ಲ್ಯಾಕ್ ಕಲರ್ ಎಷ್ಟು ಆಗುತ್ತೆ ವೈಸರ್? ಇದು ಬ್ಲ್ಯಾಕ್ ಕಲರ್ ಇದು 1100 ಆಗುತ್ತೆ ಸರ್. ಎರಡು ಟೈಪ್ ವೈಸರ್ ಇದೆ, ಒಂದು ಟಿಂಟೆಡ್ ಓಕೆ, ಇನ್ನೊಂದು ಇರಿಡಿಯಂ. ಓಕೆ ತಗೊಂಬನ್ನಿ ತೋರಿಸಿ ನೋಡೋಣ. ಓಕೆ ನಾನು ಸೆಲೆಕ್ಟ್ ಮಾಡ್ತೀನಿ. ಲಾಸ್ಟ್ ಟೈಮು ಒಂದು ಕಮೆಂಟ್ ನೋಡಿದೆ ನಾನು, ಒಬ್ಬರು ನನ್ನ ವಿಡಿಯೋ ನೋಡಿ ಹೋಗಿದ್ರಂತೆ, ಈಗ ಯಾರೂ ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರು. ಇವ್ರು ಇರ್ತಾರೆ, ಇವರು ಕೋಆಪ್ರೇಟ್ ಮಾಡ್ತಾರೆ ಚೆನ್ನಾಗಿ, ಇರತ್ರ ಹೋಗಿ ಕೇಳಿ ಎಲ್ಲ ಕೊಡ್ತಾರೆ ಏನು ಬೇಕೋ. ಓಕೆ ಓಕೆ, ಇನ್ನೂ ಫುಲ್ ಬ್ಲ್ಯಾಕ್ ಇದೆಯಾ? ಸ್ವಲ್ಪ ಟ್ರಾನ್ಸ್ಪರೆಂಟ್ ಬ್ಲ್ಯಾಕ್ ಅಂದ್ರೆ ಏನಾಗುತ್ತೆ ಅಂದ್ರೆ ಅದು ವಿಸಿಬಿಲಿಟಿ ಚೆನ್ನಾಗಿರಲ್ಲ. ಓಕೆ ಇದು ರಿಮೂವ್ ಮಾಡೋದು ಯಾವ ಥರ ಅಂತ ಒಂದ್ಸರಿ ತೋರಿಸ್ಬಿಡಿ ಬರೋದು. ನೆಕ್ಸ್ಟ್ ಇದು ಪುಲ್ ಮಾಡಬೇಕು. ಓಕೆ ಪುಲ್ ಮಾಡಿ ಲಿಫ್ಟ್ ಲಿಫ್ಟ್ ಮೂಮೆಂಟ್ ಅಚ್ಚ. ನಾನು ಆ್ಯಕ್ಚುಲಿ ಟಿಂಟೆಡ್ ವೈಸರ್ ಎಲ್ಲ ಹಾಕೋಲ್ಲ, ಯಾವತ್ತೂ ಹಾಕಿಲ್ಲ. ಇದು ತೊಗೊಂತಾರೆ ಒಂದು ಶಾರ್ಟ್ ವಿಡಿಯೋ ಶೂಟ್ಗೆ, ಬರೀ ವಿಡಿಯೋ ಶೂಟ್ ಮಾತ್ರ ಯೂಸ್ ಮಾಡೋದು. ಒಂದು ರೈನ್ಬೋ ಕಲರು, ಸಿಲ್ವರು ಮತ್ತು ಬ್ಲ್ಯಾಕು, ಇದು ತುಂಬಾ ಎಷ್ಟೊಂದು ಜನ ಹಾಕ್ತಾರೆ. ಹಾಂ ವಿಸಿಬಿಲಿಟಿ ಸ್ವಲ್ಪ ಇದೆ, ಲೈಟ್ ರಿಫ್ಲೆಕ್ಟ್ ಆಯ್ತು ಅಂದರೆ ಕನ್ಫರ್ಮ್ ವಿಸಿಬಿಲಿಟಿ ಆಗಿದೆ. ಹೌದು ವಿಸಿಬಿಲಿಟಿ ಲೈಟ್ ಲೈಟ್ ಬಿದ್ದರೆ ವಿಸಿಬಿಲಿಟಿ ಇದೆ. ಫುಲ್ಲು ಕಂಪ್ಲೀಟ್ಲಿ ಟಿಂಟೆಡ್ ಫುಲ್ ಬ್ಲ್ಯಾಕ್ ಕಲರ್ ಅವ್ರ ಕಲೆಕ್ಷನಲ್ಲಿದೆ, ಡಾರ್ಕೆಸ್ಟ್ ಅಂತೆ. ಅದ್ರ ಜೊತೆಗೆ ಇದು ಸ್ವಲ್ಪ ಸಿಲ್ವರ್ ಟಿಂಟೆಡು, ತುಂಬ ಡಾರ್ಕ್ ಸಿಲ್ವರ್ ಅಲ್ಲ, ಲೈಟ್ ಸಿಲ್ವರ್ ಟಿಂಟೆಡು. ಮತ್ತು ಇದು ಬಂದು ರೈನ್ಬೋ ಅಂದರೆ ಕಲರ್ಫುಲ್ ಕಲರ್ಫುಲ್ ಬರ್ತದಲ್ಲ, ಆಗ್ತಾರೆ ಹುಡುಗರು ಒಂಥರ ಯೋಯೋ ಲುಕ್ ತರೋದಕ್ಕೆ ಹೆಲ್ಮೆಟ್ಗೆ ಮತ್ತು ಅವರ ಟೈರ್ಗೆ. ನನಗಿದು ಬೇಕಾಗಿರೋದು ಬರೀ ಒಂದು ವಿಡಿಯೋ ಶೂಟ್ಗೆ ಅಷ್ಟೇ, ರೈಡ್ಸ್ಗೆಲ್ಲ ಏನು ಎತ್ಕೊಂಡು ಹೋಗಲ್ಲ ನಾನು ಇದನ್ನು. ಡನ್, ಇದನ್ನೇ ಬಿಲ್ ಮಾಡಿಬಿಡಿ. ಎಷ್ಟು ಕಾಸ್ಟ್ ಎಷ್ಟು ಇದು? 1100 1100 ಅಂತೆ ಗುರು. ಅದೇ ಇರಿಡಿಯಂ, ಇರಿಡಿಯಂ ಏನಂದ್ರೆ 1200 ಆಗಿದೆ. ಹಾಂ ಇರಿಡಿಯಂ ಅಂದರೆ ಇದು ರೈನ್ಬೋ ಕಲರ್, ರೈನ್ಬೋ ಕಲರು ಸಿಲ್ವರ್ ಕಲರು ಅದೆಲ್ಲ 1200. ಪಿನ್ ಲಾಕೇನೆ 1750. ಪಿನ್ ಲಾಕ್ ಪ್ರೈಸ್ ಏನು ಕಷ್ಟೊಂದು ಜಾಸ್ತಿ? 30 degrees ಇದೆ, 70 degrees ಇದೆ, ಓಕೆ 130 degrees ಇದೆ. ಹಾಂ 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 ಹಾಂ, ನಮಗೆ 30 degrees ಬೇಕಂದ್ರೆ ಅದು ಪ್ರೈಸ್ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಆಗಿದೆ. ಇದು ಡಿಗ್ರಿ ಏನು ಫಾಗ್ ರೆಸಿಸ್ಟೆನ್ಸ್ ಲೆವೆಲ್ ಅಂದ್ರೆ ಟೆಂಪರೇಚರ್, ಅದೇ ವೆದರ್ ಟೆಂಪರೇಚರ್ ಅದೇ. ನೋಡ್ ಗುರು ನಂಗೂ ಗೊತ್ತಿರ್ಲಿಲ್ಲ, ಎಸ್ಎಂಕೆಯಲ್ಲಿ ಬರದಿಲ್ಲ ಅದೆಲ್ಲ 30 degrees. ಓಕೆ ಅದೇ ಅದೇ ಫ್ರೀ ಆಫ್ ಕಾಸ್ಟ್ ಅನಿಸ್ತಾ, ಅದಕ್ಕೆ ಇದು ಎಕ್ಸ್ಪೆನ್ಸಿವ್. ಓ ನನಗೆ ಇದು ಗೊತ್ತಿರಲಪ್ಪ, ವೆದರ್ ಕಂಡೀಷನ್ ಪ್ರಕಾರ ಪಿನ್ಲಾಕ್ ಕೊಡ್ತಾರಂತೆ. ಇಲ್ಲಿ ನೋಡ್ರಿ, ಇಲ್ಲಿ 30 degrees, 70 degrees, 120 degrees ಅಂತೆಲ್ಲ ಹಾಕಿದ್ದಾರೆ ಇಲ್ಲಿ ಲೆವೆಲ್ಲು. ಅದಕ್ಕೆ ನನ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಇಂಡಿಯಾದಲ್ಲಿ 120 degrees HJC ಹೆಲ್ಮೆಟ್ಲಿ ಮಾತ್ರ ಇದೆ, ಬೇರೆ ಯಾವ ಮಾಡಲಲ್ಲಿ ಇಲ್ಲ. ಓಕೆ ಡನ್, ಕಸ್ಟಮರ್ ಸ್ಯಾಟಿಸ್ಫೈಡ್. ಮತ್ತೆ ಇದು ಚೆನ್ನಾಗಿದೆ ಟಿಂಟೆಡ್ ವೈಸರು. ಲಾಸ್ಟ್ ಟೈಮ್ ಏನಾಯಿತು, ನೀವು ಇಂಗ್ಲೀಷಲ್ಲಿ ಮಾತಾಡಿದ್ರಿ ಅಂತ ಸಬ್ಸ್ಕ್ರೈಬರ್ಸು ಒಂದು ಸ್ವಲ್ಪ ಜನ ಕೆಳಗಡೆ ಕಮೆಂಟ್ಸು ಕೋಪದಲ್ಲಿ ಬರೆದಿದ್ರು. ಏನಾಯ್ತು ಅಂತ ಎನಿಥಿಂಗ್ ಸಾರಿ, ಏನು ಮಿಸ್ಅಂಡರ್ಸ್ಟ್ಯಾಂಡ್? ಏನಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು, ಏನಂತರ ಇನ್ನೊಂದು ಕಸ್ಟಮರ್ ಇದ್ದಾರೆ, ಅವರಲ್ಲಿ ಇಂಗ್ಲೀಷಲ್ಲಿ ನಾನು ಮಾತಾಡಿದ್ದೀನಿ, ಅದು ಕಂಟಿನ್ಯೂಸ್ ಫ್ಲೋ ಆಗಿದೆ. ಏನೋ ನಾನು ಸ್ಟೋರಲ್ಲಿ ನಾನು ಮಾತ್ರ ಇದೆ, ಬೇರೆ ಎಂಪ್ಲಾಯಿ ಯಾರು ಇಲ್ಲ. ಏನು ಬೇಜಾರು ಮಾಡ್ಕೋಬೇಡಿ, ನಮಗೆ ಕನ್ನಡ ಬರುತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು, ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಓಕೆ ಮತ್ತೆ ಸಿಗೋಣ, ಬನ್ನಿ ಒಳ್ಳೆಯವರೇ. ಜಗನ್ ಆ ಥರ ಏನಿಲ್ಲ, ಒಬ್ಬರೇ ಪಾಪ ಫುಲ್ ಸ್ಟೋರ್ ನೋಡ್ಕೊತಾರಂತೆ, ಇನ್ನೂ ಊಟ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಮಧ್ಯಾಹ್ನದಿಂದ ಫುಲ್ಲು ಎಲ್ಲ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳ್ತಿದ್ರು. ಅಷ್ಟೇ ಟೈಮ್ ಏನಾಗಿತ್ತು ಸರ್? ಟೈಮ್ ಆಲ್ಮೋಸ್ಟ್ 8:00 8:00 ಆಗಿತ್ತು. ಏನೇನು ಮಧ್ಯ ಊಟ ಮಾಡಲ್ಲ, ಊಟ ಇನ್ನೂ ಮಾಡಿಲ್ಲ ಅಂತ ಇದ್ದಾರೆ. ಬೇರೆ ಸ್ಟೋರಲ್ಲಿ 7:30 ಕ್ಲೋಸ್ ಆಗೋಗುತ್ತೆ, ಇವ್ರದ್ದು ಪಾಪ 9 hours ತೆಗೆದಿರ್ತಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಏನೇ ಬಂದರೂ ಜಗನಿಗೆ ಕಾಂಟ್ಯಾಕ್ಟ್ ಮಾಡಿ, ಜಂಗನ್ ಕಾಂಟ್ಯಾಕ್ಟ್ ನಂಬರ್ ನಾನು ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡೈರೆಕ್ಟಾಗಿ ಅವರೇ ಕಾಲ್ ಮಾಡಿ ಬಂದ್ಬಿಡಿ ಶೋರೂಮ್ಗೆ. ಲಾಸ್ಟ್ ಟೈಮ್ ಒಂದು ಕಮೆಂಟ್ ಬಂದಿತ್ತು, ಯಾರು ಅಟೆಂಡ್ ಮಾಡಿಲ್ಲ ಅಂತ ಒಬ್ರು ಬಂದು ಇವ್ರಿಗೆ ಡೈರೆಕ್ಟ್ ಕಾಲ್ ಮಾಡಿ ಬಂದ್ಬಿಡಿ ಅಷ್ಟೇ ಶೋರೂಮ್ಗೆ. ಓಕೆ ಥ್ಯಾಂಕ್ ಯು. ಓಕೆ ಹಂಗಾರೆ ಸಿಗೋಣ ಗುರು ನೆಕ್ಸ್ಟ್ ವೀಡಿಯೋಲ್ಲಿ. ಟೇಕ್ ಕೇರ್, ಬಾಯ್.